ಹೃದಯ ಸೀನಾದೇಶ್ವರ ನಮ್ಮ ಶಿವರಾಜ್ ರಾಜ್ಕುಮಾರ್ ಅವರು. ಅದೇ ರೀತಿ ನಮ್ಮ ಆರೋಗ್ಯ ಸಚಿವರಾದಂಥ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸುಧಾಕರ್ ಅವರು ಮತ್ತು ನಮ್ಮ ಆತ್ಮೀಯ ಮಿತ್ರರಾದಂಥ ವೆಂಕಟ್ ಅವರು ಹಾಗೂ ಶಾಸಕರಾಗಿ ಅನಿರೀಕ್ಷಿತವಾಗಿ ಬಂದಿರುವಂಥ ಬಸವರಾಜ್ ದಡೇಸೂರು ಅವರು. ಬಂಧುಗಳೇ, ಈ ಆರ್ 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 ಸಿನಿಮಾ ಈ ಶೋಗೆ ನಾನು ಯಾಕೆ ಬಂದಿದ್ದೀನಿ ಅಂದರೆ, ಮೊಟ್ಟ ಮೊದಲು ಇದೊಂದು ಸ್ವತಂತ್ರ ಹೋರಾಟದ ಒಂದು ಯಾರೂ ಗೊತ್ತಿಲ್ಲದಿರುವಂಥ ಯಾರು ಹೋರಾಟವನ್ನು ಮಾಡಿದ್ದಾರೆ, ಅನ್ಸಂಗ್ ಹೀರೋಸ್ ಅಂತ ಆ ಸಿನಿಮಾ ಇರೋದರಿಂದ ನಾನು ಬಂದಿದ್ದೇನೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವತ್ತು ಬ್ರಿಟಿಷರ ವಿರುದ್ಧ ಪ್ರಥಮ ಮಹಿಳೆ ಅವರ ವಿರುದ್ಧ ರಣಕಹಳೆಯನ್ನು ಊದಿದ್ದು ನಮ್ಮ ಕನ್ನಡತಿ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಜಾಸಿ ಲಕ್ಷ್ಮೀಬಾಯಿಗಿಂತ ಮುಂಚೆ ನಮ್ಮ ಕನ್ನಡದ ವೀರತ್ವವನ್ನು ರಾಣಿ ಚೆನ್ನಮ್ಮ ತೋರಿಸಿದ್ರು. ಈ ರೀತಿ ನಮಗೆ ಸ್ವತಂತ್ರ ಬರಲು ಆ ಪ್ರದೇಶದಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಸತ್ಯಗಳೆಲ್ಲವೂ ಕೂಡ ಹೊರಗಡೆ ಬರಬೇಕು. ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಆ ಸತ್ಯ ಎಲ್ಲವೂ ಕೂಡ ತಿಳಿಬೇಕು. ಅಂದಾಗ ಮಾತ್ರ ಭವ್ಯ ಭಾರತವನ್ನು ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ರಾಜಮೌಳಿಯವರಿಗೆ ನನ್ನ ವಿಶೇಷವಾದಂಥ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾದಂಥ ಸಿನಿಮಾ ಮಾಡಿದ್ರಲ್ಲಿ ಈ ಕ್ರಿಯೇಟ್ಸ್ ಅ ನ್ಯೂ ವರ್ಲ್ಡ್. ಈಸ್ ಅ ಕ್ರಿಯೇಟರ್, ನಾಟ್ ಅ ಸಿನಿಮಾ ಮೇಕರ್. ಈಸ್ ಅ ಕ್ರಿಯೇಟರ್ ಅಂತ ಕ್ರಿಯೇಷನ್ ಅವರ ಅದ್ಭುತವಾದಂಥ ಡೈರೆಕ್ಷನ್ನಲ್ಲಿ ಟ್ರಿಪಲ್ ಆರ್ ಅದ್ಭುತವಾದಂಥ ಸಿನಿಮಾ ಬಂದಿರುವಂಥದ್ದು ಇಡೀ ಭಾರತ ದೇಶಕ್ಕೆ ಇವತ್ತು. ಅದಕ್ಕಾಗಿ ಇಂಡಿಯನ್ ಸಿನಿಮಾ ಅಂತ ಅವ್ರು ಹೇಳಿದ್ದಾರೆ. ಇಡೀ ಭಾರತ ದೇಶಕ್ಕೆ 25ನೇ ತಾರೀಕು ಅದು ಬಿಡುಗಡೆ ಆಗ್ತದೆ, ನನಗೆ ವಿಶ್ವಾಸ ಇದೆ. ಇಡೀ ಭಾರತ ದೇಶ ನೋಡಿ ಹೆಮ್ಮೆ ಪಡ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ನಿಜವಾಗಲೂ ಕೂಡ ದೇಶ ಪ್ರೇಮಿಗಳಿದ್ದಾರೆ, ಭಾರತದ ಬಗ್ಗೆ ಪ್ರೇಮ ಇದೆ, ಅವರೆಲ್ಲರೂ ಕೂಡ ಆ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ. ಇನ್ನೊಂದು ಕಾರಣ, ಇವತ್ತು ಈ ಸಂಬಂಧಗಳು, ಈ ರೀಜನಲ್ ಭಾಷೆಗಳ ಒಂದು ಸಂಬಂಧ, ವಿರ್ ಆಲ್ ಸಿಸ್ಟರ್ಸ್, ತೆಲುಗು ಕನ್ನಡ ಎಲ್ಲರೂ ಕೂಡ ನಾವು ಇವತ್ತು ಸಿಸ್ಟರ್ ಲ್ಯಾಂಗ್ವೇಜ್ಗಳು, ನಾವೆಲ್ಲ ಅದೇ ರೀತಿ ನಡ್ಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಕೃತಿ ತಮ್ಮ ಸಂಸ್ಕೃತಿ ಬೆಸಿಗೆ ಇದೆ, ಭಾಷೆ ಬೆಸಿಗೆ ಇದೆ, ನಮ್ಮ ಬದುಕು ಬೆಸಿಗೆ ಇದೆ. ಹೀಗಾಗಿ ಈ ಸಿನಿಮಾವು ಕೂಡ ಕನ್ನಡದಲ್ಲಿ ಕೂಡ ಬರ್ತಾ ಇರುವಂಥದ್ದು ನಮಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ, ಭಾರತ ದೇಶದಲ್ಲಿ ಒಂದು ಇತಿಹಾಸ, ಸಿನಿಮಾದ ಇತಿಹಾಸದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಲಿ. ನಾನು ವಿಶೇಷವಾಗಿ ರಾಜಮೌಳಿಯವರಿಗೆ ಮತ್ತೊಮ್ಮೆ ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ನೀವು